ಇವತ್ತು ಬಾಳೆ ಹೂವಿನ ಪಲ್ಯ ಮಾಡೋಣ ಮೊದಲು ಅದನ್ನು ಹೇಗೆ ಕ್ಲೀನ್ ಮಾಡೋದನ್ನು ನೋಡ್ಕೊಳ್ಳೋಣ ನೋಡಿ ಬಾಳೆ ಹೂವ ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಅದರ ಒಳಗಡೆ ಒಂದು ಕಡ್ಡಿ ಥರ ಇರುತ್ತೆ ಮತ್ತು ಒಂದು ಪ್ಲಾಸ್ಟಿಕ್ ಥರ ಇರುತ್ತೆ ಅದು ಎರಡು ತೆಗೆದು ಬಿಡಬೇಕು ಯಾಕಂದರೆ ಅದು ಬೇಯಲ್ಲ ನೋಡಿ ಹೀಗೆ ಹೂ ಥರ ಬರುತ್ತೆ ನೋಡಿ ಮೇಲೆ ಅದು ಮತ್ತೆ ಒಂದು ಬೆಳ್ಳಿಗೆ ಪ್ಲಾಸ್ಟಿಕ್ ಥರ ಇರುತ್ತೆ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಅದು ಮತ್ತು ಇದು ಪ್ಲಾಸ್ಟಿಕ್ ಥರ ಇದು ಎರಡು ನಾವು ತೆಗೆದುಕೊಂಡ್ಬಿಡಬೇಕು ತೆಗೆದುಕೊಂಡ್ಬಿಟ್ಟು ಎಲ್ಲ ಎಲೆಗೂ ಹೀಗೇ ಎಲ್ಲ ತೆಗೆದುಕೊಂಡ್ಬಿಟ್ಟು ಇದನ್ನು ತೊಳೆದು ಕುಕ್ಕರಲ್ಲಿ ಎರಡು ವಿಶಲ್ ತೊಗೊಂಡ್ಬಿಡಬೇಕು ಕುಕ್ಕರಲ್ಲಿ ಎರಡು ವಿಶಲ್ ತೊಗೊಂಡಿದ ನಂತರ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಹಸಿಮೆಣಸಿನ್ಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಒಂದು ಟೊಮ್ಯಾಟೊ ತೆಂಗಿನ ತುರಿ ಬೇಯಿಸಿಟ್ಕೊಂಡಿರುವಂತಹ ಹೂವು ಮತ್ತು ಇದ್ರ ಇದಕ್ಕೊಂದು 50 ಗ್ರಾಮ್ ಅಷ್ಟು ಹೆಸರು ಬೇಳೆ ತೊಳೆದು ಎತ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಎಣ್ಣೆ ಕಾಯಿಲಿ ಸಾಸಿವೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಅರಿಶಿನ ಹೆಸರು ಬೇಳೆ ಈ ಬೇಯಿಸ್ಕೊಂಡಿರುವಂತಹ ಹೂವು ಎಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೊಂದು ಗ್ಲಾಸ್ ನೀರು ಹೆಸರು ಬೇಳೆ ಬೇಯುವಾಗ ನೀರು ಎಳ್ಕೊಳ್ಳುತ್ತೆ ಅದಕ್ಕೆ ಒಂದು ಗ್ಲಾಸ್ ನೀರು ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಶಲ್ ತೊಗೊಂಡ್ರೆ ಬಾಳೆ ಹೂವಿನ ಪಲ್ಯ ರೆಡಿ